ಹಸಿ ಟೊಮೆಟೊ ಚಟ್ನಿ ಮಾಡುವ ವಿಧಾನ. ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಣ್ಣಗೆ ಕತ್ತರಿಸಿಟ್ಟ ಟೊಮೆಟೊ ಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಬೇಯಿಸಿ. ಈಗ ಉದ್ದುದ್ದಕ್ಕೆ ಹೆಚ್ಚಿಟ್ಟ ಈರುಳ್ಳಿ ಹಾಕಿ ಹುರಿಯಿರಿ. ಹಸಿ ಮೆಣಸಿನಕಾಯಿ ಸೇರಿಸಿ ಬಾಡಿಸಿ. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಜೀರಿಗೆ ಹಾಕಿ ಬಾಡಿಸಿಕೊಂಡು ಮಿಶ್ರಣ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಹುರಿದ ಕಡಲೆಕಾಯಿ ಬೀಜ ಅದರ ಜೊತೆ ಸೇರಿಸಿ, ಹಾಗೆಯೇ ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿದ ಚಟ್ನಿಯನ್ನು ವರ್ಗಾಯಿಸಿ. ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಾಕಿ ಸಿಡಿಸಿ. ಸ್ವಲ್ಪ ಇಂಗು ಉದ್ದಿನ ಬೇಳೆ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಕರಿಬೇವಿನ ಸೊಪ್ಪು ಸೇರಿಸಿ ಒಗ್ಗರಣೆಯನ್ನು ಮಿಕ್ಸಿಂಗ್ ಬೌಲ್ನಲ್ಲಿರುವ ಚಟ್ನಿಗೆ ಸೇರಿಸಿದರೆ ಬಹಳನೆ ರುಚಿಯಾದ ಬೆಳ್ಳುಳ್ಳಿ ಘಮದ, ಉಪ್ಪು ಹುಳಿ ಖಾರದ ಮಜವಾದ ಹಸಿ ಟೊಮೆಟೊ ಚಟ್ನಿ ರೆಡಿ. ಸರ್, ಈಗ ಚಟ್ನಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ವಿತ್ ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಜೊತೆ ರೊಟ್ಟಿ ನೀವೇ ತಟ್ಟಿದ್ದ? ನಾನೇ ಮಾಡ್ಕೊಂಡ್ ಬಂದಿದ್ದೆ ಸರ್ ಮನೆಯಿಂದ. ಎಷ್ಟು ಚಳ್ಳಿ, ಎಷ್ಟು ಚೆನ್ನಾಗಿ ತಟ್ಟಿದ್ದೆ. ನೀವು ಕೊಡೋ ಎಕ್ಸ್ಪ್ರೆಷನ್ಗೋಸ್ಕರ ಕೈತಾ ಇದ್ದೀನಿ ನಾನು. ಅಯ್ಯೋ, ಹೇಗಿದೆ ಸರ್? ಚೆನ್ನಾಗಿದೆ. ಓ ಯಾ, ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿ ಬಂದಿದೆಯಾ? ಪರ್ಫೆಕ್ಟ್ ಆಗಿದೆ. ಓಕೆ ಸರ್, ಮ್ಯಾಜಿಕ್ ಆಗಿ ಹೋಗಿದೆ. ಮ್ಯಾಜಿಕ್ ಆಗಿ ಹೋಗಿದೆ. ಅಯ್ಯೋ, ಸಖತ್ತಾಗಿದೆ. ನೀವು ಒಂದು ಹೇಳಿದ್ರಲ್ಲ, ನಿಮ್ಗೆ ಒಂದು ದೊಡ್ಡ ಅವಾರ್ಡ್ ಸಿಕ್ಕಷ್ಟೇ ಖುಷಿ ಆಗೋಯ್ತು ಸರ್. ಅದ್ಭುತ, ತುಂಬಾ ಚೆನ್ನಾಗಿದೆ. ರೊಟ್ಟಿ ಜೊತೆ ಚೆನ್ನಾಗಿದೆಯಾ? ರೊಟ್ಟಿ ಜೊತೆಗೆ ಚೆನ್ನಾಗಿದೆ. ಓಕೆ ಸರ್, ರೊಟ್ಟಿ ಹೆಂಗ್ ಒಳಗೆ ಹೋಗೋದು ಗೊತ್ತಾಗೋದೇ ಇಲ್ಲ. ಹೌದು ಸರ್. ಸಖತ್ತಾಗಿದೆ. ಚೆನ್ನಾಗಿದೆ ಸರ್. ಅದ್ಭುತ. ಥ್ಯಾಂಕ್ ಯು ಸರ್. ಸೂಪರ್. ಭೋಜನ.